ನಮ್ಮ ದೇಶಾದ್ಯಂತ ಸುಮಾರು 67 ಲಕ್ಷ ಜನ ಇಪಿಎಸ್ ನೌಕರರಿದ್ದಾರೆ. ಕರ್ನಾಟಕ ಒಂದರಲ್ಲೇ 6.5 ಲಕ್ಷ ಜನ ಇದ್ದಾರೆ. 6.5 ಲಕ್ಷ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇಪಿಎಫ್. ನಮ್ಮ ನಮ್ಮದು 2 ಅಂಶಗಳ ಕಾರ್ಯಕ್ರಮ ಇದೆ. ಪ್ರಥಮವಾಗಿ ನಮಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಮಗೆ ನ್ಯಾಯಸಮ್ಮತವಾದ ಪಿಂಚಣಿಯನ್ನು ನೀಡಬೇಕು. ಎರಡನೇದಾಗಿ ಕನಿಷ್ಠ ಪಿಂಚಣಿಯನ್ನು ಕೊಡಬೇಕು. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕನಿಷ್ಠ ನ್ಯಾಯಯುತವಾದ ಪಿಂಚಣಿ ನೀಡಬೇಕು ಅಂತೇಳಿ ಕಳೆದ 4 ತಿಂಗಳ ಕೆಳಗೆ ಆದೇಶ ನೀಡಿರುತ್ತಾರೆ. ಈ ಆದೇಶಕ್ಕೆ ಸಂಬಂಧಿಸಿದಂತೆ ಇಪಿಎಫ್ ಅಧಿಕಾರಿಗಳು ಒಟ್ಟು 4 ಸುತ್ತೋಲೆಗಳನ್ನು ಹೊರಡಿಸಿ ಆ ಸುತ್ತೋಲೆಗಳಿಂದ ನಮಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅವರು ಹೊರಡಿಸತಕ್ಕಂಥ ಸುತ್ತೋಲೆ ಕೇವಲ ವ್ಯರ್ಥ ಪ್ರಯತ್ನ ಆಗಿದೆ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಏನು ಇಪಿಎಫ್ ಅಧಿಕಾರಿಗಳು ಏನಿದ್ದಾರೆ ಅವರು ನಮಗೆ ಒಂದು ರೀತಿಯ ದ್ರೋಹ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪುನರ್ವಿಮರ್ಶಾ ಅರ್ಜಿಯನ್ನು ದಾಖಲು ಮಾಡಿದ್ದೀವಿ. ಈ ಅರ್ಜಿ ಇದೇ 17ನೇ ತಾರೀಕು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬರ್ತಾ ಇದೆ. ಅವತ್ತಿನ ದಿವಸ ನಮ್ಮ ಏನು ಅಂಶಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳನ್ನು ನಮ್ಮ ಹಿರಿಯ ವಕೀಲರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡ್ತಾ ಇದ್ದಾರೆ. ಜೊತೆಗೆ ಅಶೋಕ್ ರಾವತ್ರವರು ಈ ದೇಶಾದ್ಯಂತ ಹೋರಾಟ ಮಾಡ್ತಕ್ಕಂಥ ಈ ಒಂದು ಕನಿಷ್ಠ ಪಿಂಚಣಿಗೆ ನಾವು ಕೈಜೋಡಿಸಿದ್ದೀವಿ. ನಾವು ನಮ್ಮ ಅಂತಿಮ ಗುರಿ ತಲುಪವರೆಗೂ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ನಮಗೆ 7500 ಡಿ ಎ ಪ್ಲಸ್ ಮೆಡಿಕಲ್ ಅಲೈನ್ಸು ಇಷ್ಟು ಬರಲೇಬೇಕು. ಇದಕ್ಕಾಗಿ ನಾವು ಯಾವುದೇ ರೀತಿಯಾದ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮ್ಮ ದೇಶಾದ್ಯಂತ ಸುಮಾರು 67 ಲಕ್ಷ ಜನ ಇಪಿಎಸ್ ನೌಕರರಿದ್ದಾರೆ. ಕರ್ನಾಟಕ ಒಂದರಲ್ಲೇ 6.5 ಲಕ್ಷ ಜನ ಇದ್ದಾರೆ. 6.5 ಲಕ್ಷ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇಪಿಎಫ್ ಅಧಿಕಾರಿಗಳು ನಮ್ಮಿಂದ ಪಡೆದಿರ್ತಕ್ಕಂಥ ವಂತಿಕೆಗೆ ಸರಿಸಮಾನವಾದ ಪಿಂಚಣಿ ನೀಡ್ತಾ ಇಲ್ಲ. ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ 2 ಬಾರಿ ತೀರ್ಪು ನೀಡಿದರೂ ಕೂಡ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಈ ರೀತಿಯಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ EPS 95 ಅಂದ್ಬಿಟ್ಟು ಇಡೀ ಕರ್ನಾಟಕದಲ್ಲಿ NAC ಅಂದ್ಬಿಟ್ಟು ಪ್ಲಸ್ ಇಡೀ ಭಾರತ ದೇಶದಲ್ಲಿ ನ್ಯಾಷನಲ್ ಅಗಿಟೇಷನ್ ಕಮಿಟಿ ಅಂತಿದೆ. ಅದರೊಳಗೆ ಅಶೋಕ್ ರಾವತ್ರವರು ಪ್ರೆಸಿಡೆಂಟ್ ಆಗಿದ್ದಾರೆ. ಹೇಮಾ ಮಾಲಿನ ಹಿಡ್ಕೊಂಡು ನರೇಂದ್ರ ಮೋದಿವರೆಗೂ ನಾವು ಹೋರಾಟವನ್ನು ಮಾಡಿದ್ದೇವೆ. ಡೆಲ್ಲಿಗೂ ಹೋಗಿದ್ದೀವಿ. ಈಗ ಕರ್ನಾಟಕದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ರಸ್ತೆ ರೂಪವನ್ನು ಏರ್ಪಡಿಸಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಇಷ್ಟೇ. ನಮ್ಮದು 7500 ರೂಪಾಯಿ ಪಿಂಚಣಿನ ಕೊಡಬೇಕು, ಮತ್ತು ವಿಧವೆಯರಿಗೆ ಪೂರ್ತಿ 100% ಪಿಂಚಣಿ ಕೊಡಬೇಕು, ಮತ್ತು ಆರೋಗ್ಯ ವಿಮೆಯನ್ನು ಕೊಡಬೇಕು, ಮತ್ತು ಅಸಂಘಟಿತ ಕಾರ್ಮಿಕರಿಗೆ 5000 ರೂಪಾಯಿ ಪೆನ್ಷನ್ ಕೊಡಬೇಕು. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಂಥ 630,000 ಜನ ಇಡೀ ನಮ್ಮ ರಾಜ್ಯದಲ್ಲಿದ್ದೀವಿ. ಹಾಗೆ ರಾಷ್ಟ್ರದಲ್ಲಿ 71 ಲಕ್ಷ ಜನ ಇದ್ದೀವಿ. ಇವೆಲ್ಲರೂ ಸೇರಿ, ಮತ್ತು ಇದು ಬರೀ ಅವರ ಫ್ಯಾಮಿಲಿ, ಅವರ ಜೊತೆಯಲ್ಲಿ 4-5 ಜನ ಸೇರ್ಕೊಂಡ್ರೆ 2 ಕೋಟಿ ಚಿಲ್ಲರೆ ನಾವು ಕಾರ್ಮಿಕರಾಗ್ತೀವಿ, EPS ಬಂಧುಗಳಾಗ್ತೀವಿ. ಇವರೆಲ್ಲ ಮುಂದಿನ ದಿನಗಳಲ್ಲಿ ಈ ಭಾರತ ಸರ್ಕಾರವಾಗಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಚ್ಚೆತ್ಕೊಂಡೆ ಹೋದರೆ ನಾವು ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸೋದಕ್ಕೆ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ, ಈಗ ಮುಂದಿನ ತಿಂಗಳು 2 ತಿಂಗಳಲ್ಲಿ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ ಇದೆ. ಈ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಮತವನ್ನು, ನಮ್ಮ ಧೋರಣೆಯನ್ನು ನಾವು ತೋರಿಸೋದಕ್ಕೆ ಇಚ್ಛೆಪಡ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ಸೆಂಟ್ರಲಲ್ಲಿ ನಾವು 1 ಲಕ್ಷ ಜನ ಇದ್ದೀವಿ EPS ಪಿಂಚಣಿದಾರರು. 1 ಲಕ್ಷ ಜನ ಮತ್ತು ಅವರ ಮನೆಯವರು ಸೇರಿ 4 ಲಕ್ಷ ಜನ ಆಗ್ತೀವಿ. ಇಲ್ಲಿ ನಾವು ಸೋಲಿಸುವ ಮತ್ತು ಗೆಲ್ಲಿಸುವಂಥ ಪ್ರಯತ್ನ ನಮ್ಮ ಕೈಲಿದೆ. ಈ ಪ್ರಯತ್ನವನ್ನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ, ಇಲ್ಲಿ ಬರುವಂಥ ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡುವಂಥ ಜನಗಳಿಗಾಗಲಿ, MLAಗಳಿಗಾಗಲಿ ಎಚ್ಚರಿಕೆ ಗಂಟೆಯನ್ನು ಕೊಡೋದಕ್ಕೆ ಇಚ್ಛೆಪಡ್ತೀನಿ. ಈ ಎಚ್ಚರಿಕೆ ಇಡೀ ಕರ್ನಾಟಕದ ಎಲ್ಲ 224 ಅಸೆಂಬ್ಲಿಗಳಿಗೆ ತಲುಪಬೇಕು. ಇವರು ಎಚ್ಚೆತ್ಕೊಳ್ಬೇಕು. ಇಲ್ಲಿ ಬಾಕಿ ಯೋಜನೆಗಳು ಮಾಡಿದ್ದಾರೆ. ಬರೀ ಅಲ್ಲಿ ವಿಧವರಿಗೆ ಮತ್ತು ಬಡವರಿಗೆ 10 ಕೆಜಿ 20 ಕೆಜಿ ಅಕ್ಕಿ ಕೊಡ್ತೀವಿ, 200 ಯುನಿಟ್ ಕರೆಂಟ್ ಕೊಡ್ತೀವಿ, 2000 ರೂಪಾಯಿ ಈ ಥರ ಯೋಜನೆ ಕೈಬಿಡಿ. ಇಲ್ಲಿ ನಾವು 30 ವರ್ಷ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಸೇವೆ ಮಾಡಿದ್ದೀವಿ. ಸೇವೆ ಮಾಡಿ ನಮ್ಮ ಕರ್ನಾಟಕ ಅಭಿವೃದ್ಧಿಗೆ ಕೈ ಜೋಡಿಸಿದ್ದೀವಿ. ಕೈ ಜೋಡಿಸಿರುವಂಥ ಹಿರಿಯ ನಾಗರಿಕರು ನೀವೇನು ಕೊಡದಲೆ, ಅಸಂಘಟಿತರು ಅವಿದ್ಯಾವಂತರಿಗೆ 2000 ರೂಪಾಯಿ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ, ಕುಡಿಯೋದಕ್ಕೆ ಕೊಡ್ತೀವಿ, ಮತ್ತು ನಮ್ಮ ಈ ಲೇಬರ್ಸು, ಮತ್ತು ಈ ಏನಂತಾರೆ ರೌಡಿಗಳು, ಈ ಜೈಲಲ್ಲಿರುವಂಥ ರೌಡಿಗಳಿಗೆ ತಿಂಗಳಿಗೆ ದಿವಸಕ್ಕೆ 600 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಸೇರಿದರೆ ನಮಗೆ 18,000 ರೂಪಾಯಿ ಆಗುತ್ತೆ. ನಾವು ಕೇಳುವಂಥ ಪಿಂಚಣಿ ಎಷ್ಟು? 7500 ರೂಪಾಯಿ. ಇದನ್ನು ಕೊಡೋಕ್ಕೆ ನಮ್ಮ ಸರ್ಕಾರಕ್ಕೇನಾಗಿದೆ? ಸರ್ಕಾರ ಕಣ್ಮುಚ್ಚು ಕುಂತಿದೆಯಾ? ಇದನ್ನು ನಾವು ಕಣ್ಣನ್ನು ತೆರೆಸುವ ಪ್ರಯತ್ನ ಮಾಡ್ತೀವಿ. ಮುಂದಿನ ಅಸೆಂಬ್ಲಿ ಎಲೆಕ್ಷನಲ್ಲಿ
ನಾವು ಇದೇವೆ ಹೇಳಿ ಅವರ ಕಣ್ಣು ತೆರೀಬೇಕು. ಕಣ್ಣು ತೆರೆಯದೆ ಹೋದ್ರೆ ಅವರು ಸೋಲುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.